ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಂಐ ಅಥವಾ ಮಲ್ಲಪ್ಪ ಜೋತಾವ. ಈ ದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ನಾವೆಲ್ಲರೂ ಪ್ರೀತಿಯಿಂದ ಕರೆಯುವ ಸಿದ್ದು ಅವರು ಗೋಕಾಕ್ ಮತ್ತು ಚಿಕ್ಕೋಡಿ ತಾಲೂಕುಗಳಿಗೆ ನೆರೆಯಿಂದ ಆದಂಥ ನೆರೆ ಹಾವಳಿಯಿಂದ ಆದಂಥ ಒಂದು ಸಂಕಟದ ಪರಿಸ್ಥಿತಿಗಳನ್ನು, ಪ್ರದೇಶಗಳನ್ನು, ಜೊತೆಗೆ ಜನರನ್ನು ನೋಡ್ಕೊಂಡು ಹೋಗೋದಕ್ಕೆ ಬರ್ತಾಯಿದ್ದಾರೆ. ನೋಡಲಿ, ಅದಕ್ಕೊಂದಿಷ್ಟು ಪರಿಹಾರ ಘೋಷಣೆ ಮಾಡಬಹುದು, ಮಾಡಲಿ. ಅದೆಲ್ಲಗಿದ್ದು ಈ ಪರಿಹಾರಗಳ ಘೋಷಣೆ ಮಾಡೋದು ಕೇವಲ ಪತ್ರಿಕಾಗೋಷ್ಠಿಗಾಗಿ ಇದ್ದಂಗೆ ಆಗಿರಬಾರ್ದು ಅಂತೇಳಿ ಅವ್ರು ಮಾಡೋದು. ಪತ್ರಿಕಾಗೋಷ್ಠಿಗಾಗಿ ಪ್ರಚಾರಕ್ಕಾಗಿ ಇದನ್ನು ಒಪ್ತಿರೋ ಇಲ್ಲಂತಲ್ಲ, ಆದರೆ ಅವ್ರು ಕಾರ್ಯರೂಪಕ್ಕೆ ಬರಬೇಕು ಅಂತ. ಯಾಕಂದ್ರೆ ಈಗಾಗಲೇ ಚಿಕ್ಕೋಡಿ ತಾಲೂಕಿನಲ್ಲಿ ಏಳು ಸೇತುವೆಗಳು ಮಧ್ಯದಾಗೆ ಕಲ್ಲುಗಳು ಎರಡು ಹೊರದ್ದು, ಅದು 27.89 ಕೋಟಿ ರೂಪಾಯಿ ನಿರ್ಮಾಣ ಆಗಬೇಕಾಗಿತ್ತು. ಅದೇ ಕಾಲಕ್ಕೆ ಚಿಂಚಿರಿ ಮಳವಾಡ ಅದು 30.73 ಕೋಟಿ, ಜೂಗಳು ಖಿದ್ರಾಪುರ ಕೃಷ್ಣಾ ನದಿಗೆ 20.85 ಕೋಟಿ ರೂಪಾಯಿ, ಮುಂದೆ ಖಾರದಗ ಪೋಜ್ ದೂಗಂಗ ಕಟ್ಟುವಂಥದ್ದು 13.37 ಕೋಟಿ, ಚಂದೂರು ಸೈನಿಕ ಠಾಕಳಿ ಕೃಷ್ಣಾ ನದಿ ಕಟ್ಟುವಂಥದ್ದು 18.64, ಮುಂದೆ ಮಲಿಕವಾಡ ದತ್ವಾಡ ದೂಧಗಂಗಾ ಕಟ್ಟಬೇಕಾಗಿದ್ದು 22 ಕೋಟಿ, ಕುಡಚಿ ಉಗಾರ ಖುರ್ದ ಕೃಷ್ಣ ಕಟ್ಟಬೇಕಾಗಿದ್ದು 37.18. ಇಷ್ಟು ಕೋಟಿಗಳು ಅಂದರೆ ಟೋಟಲ್ 179 ಕೋಟಿಗಳು ಇದ್ದರೂ ಸಹಿತ ಇಲ್ಲಿವರೆಗೆ ಕಾಮಗಾರಿನೇ ಆಗ್ತಾ ಇಲ್ಲ ಸೇತುವೆಗಳು. ಅದರಿಂದ ಎಷ್ಟೋ ತೊಂದರೆ ಆಗ್ತಾ ಇದೆ ಈ ಭಾಗದಲ್ಲಿ. ಇದು ನಮಗೆ ಎಕ್ಸಾಂಪಲ್ಲೇ ಕೊಟ್ಟೆ ನೀವು. ದುಡ್ಡಿದ್ದು ಕೆಲಸ ಆಗ್ತಾ ಇರಲಿಲ್ಲ. ಇದಕ್ಕಾಗಿ ನಮ್ಮ ಪ್ರಕಾಶ್ ಕೇರಿ ಅವರು ಬೆನ್ನು ಹತ್ತಬೇಕಾಗಿತ್ತು, ಹತ್ತಿದ್ದಾರೆ ಇಲ್ಲಂತಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು, ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಆದರೆ ಇಂಥ ಇಂಥ ಒಂದು ತಡ ಆಗಿ ಹೋಗುವಂಥದ್ದು, ಲೇಟ್ ಆಗುವಂಥದ್ದು ಇದು ನಡೀಬಾರದು ಅಂತ. ಯಾಕಂದ್ರೆ ನೀವು ಘೋಷಣೆ ಮಾಡ್ತೀರಿ ಇವತ್ತು ಬಂದಾಗ. ಅದೇ ರೀತಿಯಾಗಿ ಗೋಕಾಕ್ ತಾಲೂಕಿನಲ್ಲಿ ನಿಮಗೆ ಗೊತ್ತದೆ, ಈಗಾಗಲೇ ಗಡ ಪ್ರಮಾಣದಿಂದ ಸಾಕಷ್ಟು ಹಾವಳಿ ಆಗ್ತದೆ. ಅದರಲ್ಲೂ ಪ್ರಾಪರಾಗಿ ಗೋಕಾಕ್ ಗೋಕಾಕನಗರ ಈ ನದಿಯ ಒಂದು ಏನು ನದಿ ದಂಡಿ ಮೇಲೆ ಬರ್ತಿರುವಂಥ ಒಂದು ಹಳ್ಳಿಗಳೇನಿದ್ದಾವೆ, ಈ ಎಲ್ಲ ಹಳ್ಳಿಗಳಲ್ಲೇ ವಿಶೇಷವಾಗಿ ಈಗಾಗಲೇ ಈ ಹಳ್ಳಿಗಳಲ್ಲಿ 12,000 ಎಕರೆಗೂ ಹೆಚ್ಚಿಗೆ ನೀರು ಒಳಹೊಕ್ಕ ಅಲ್ಲಿ ಬೆಳೆಗಳನ್ನು ಹಾನಿ ಮಾಡ್ಯದಂತೇಳಿ ವರದಿಗಳು ಇದ್ದಾವೆ. ಅಂದ್ರೆ ಕೇವಲ ಪ್ರದೇಶ ನೋಡಿ ಲೋಸು ಬ್ರಿಡ್ಜ್ ಎತ್ತರಕ್ಕೆ ಮಾಡಬೇಕಾಗ್ಯದ ಅನ್ನುವಂಥದ್ದು ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿ ಹೋಗಿ ಅಂತ ಹೋದ ತಕ್ಷಣ ಕೆಲಸ ಆಗಬೇಕಾದ್ದು. ಮತ್ತು ಅದೇ ಕಾಲಕ್ಕೆ ಇಲ್ಲಿ ಗೋಕಾಕ್ ನಗರದಲ್ಲಿ ನಿಮ್ಗೆ ಗೊತ್ತದೆ, ಈಗ ನಾವು ನಮ್ಮ ವಾಹಿನಿ ಮೂಲಕ ಸಾಕಷ್ಟು ಮಾತಾಡಿದ್ದೀವಿ. ಈ ಒಂದು ಕುಂಬಾರ ಗಲ್ಲಿ ಆಗಿರ್ಬೋದು, ಹಳೆ ದನದ ಪೇಟೆ ಆಗಿರ್ಬೋದು, ಹೆಚ್ಚು ಕಡಿಮೆ ಈ ಒಂದು ಪೂರ್ವ ಭಾಗದ ಗೋಕಾಕದ ಪೂರ್ವ ಭಾಗದಲ್ಲಿ ಬರುತ್ತಿರುವಂಥ ಆ ಒಂದು ಏರಿಯಾದಲ್ಲ ನೀರು ಊರೊಳಗೆ ಬಂದ ಊರಿನ ಜನರು ಸಾಕಷ್ಟು ತೊಂದರೆಯನ್ನು ಮೇಯ್ನಲ್ಲಿ ಮಾಡ್ತಾನೆ ಅದು ಇಲ್ಲಿವರೆಗೆ. ಅದಕ್ಕಾಗಿ ಮೊನ್ನೆ ಬಂದಂಥ ನಮ್ಮ ಶೆಟ್ಟರ್ ಅವರು ಅದಕ್ಕೊಂದೇನೋ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ, ಇಲ್ಲಪ್ಪ ಇದನ್ನು ಡೈಕ್ ಕಳಿಸ್ತೀವಿ ನಾವು ಅಂತ. ಅಂದ್ರೆ ಈ ಒಂದು ಹಾಲೆಂಡ್ದಲ್ಲಿ ಸಮುದ್ರ ಮಟ್ಟದ ಕೆಳಗಿದ್ದಂಥ ಪ್ರದೇಶಕ್ಕೆ ನೀರು ಬರಬಾರ್ದಂಗೆ ಡೈಕ್ ಕಟ್ಟಿದಂಗೆ ಇಲ್ಲಿ ಡೈಕ್ ಕಟ್ಟುವನು ಅನ್ನುವಂಥ ಮಾತಾಡಿ ಹೋಗಿದ್ದಾರೆ. ಅದಕ್ಕೆ ನಾವು ಒಂದು ಸಲಹೆಯನ್ನು ಕೊಟ್ಟಿದ್ದೀವಿ, ಈ ಡೈಕ್ ಕಟ್ಟುವಂಥದ್ದು ಮುಖ್ಯವಾಗಿ ಆ ಭಾಗದ ಜನರಿಗೆ ಇಲ್ಲೇ ಬೇರೆ ಕಡೆ ಈಗಾಗಲೇ ಪಾರ್ಲಿಟಿ ಆಗಿರ್ಬೋದು, ಮಮದಾಪುರ ಕಡೆ ಆಗಿರ್ಬೋದು, ಗೋಕಾಕ್ ಪಾಲಸ್ ದಿಬ್ಬದ ಮೇಲೆ ಆಗಿರ್ಬೋದು, ಗೋಕಾಕ್ ಪಾಲಸ್ ಸುತ್ತಮುತ್ತ ಆಗಿರ್ಬೋದು, ಅಲ್ಲಿ ಜಾಗ ಕೊಟ್ಟು ಇವ್ರು ಕಟ್ಕೊಳ್ತಾರೆ ಜನ, ಜಾಗ ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ. ಅಂದ್ರೆ ಎತ್ತರದ ಪ್ರದೇಶ ಕಳಿಸಿದ್ರು ಈ ಭಾಗ ಸ್ವಚ್ಛಾಗಿ ಬಿಡ್ತದೆ, ನಿರಂತರ ಒಂದು ಪುನರ್ವಸತಿ ಆದಂಗೆ ಆಗ್ತದೆ ಅಂತೇಳಿ ಹೇಳಿದ್ವಿ. ಅದ ಮತ್ತೆ ಈಗ ನಿಮ್ಮ ಜೊತೆ ಮಾತಾಡುವಂಥದ್ದ, ಈಗ ನೀವು ಇವತ್ತು ನೋಡ್ತೀರ ಅವುಗಳನ್ನೆಲ್ಲ ನೋಡಿ, ಲೋಸರದಲ್ಲಿ ಆಗಿರ್ಬೋದು, ಮತ್ತೆ ಲೋಸಪೂಲ್ ಆಗಿರ್ಬೋದು, ಅದು ಸುತ್ತಮುತ್ತ ಆಗಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ತೊಂದರೆ ಇಲ್ಲದಂತೆ. ಅದೇ ಕಾಲಕ್ಕೆ ಮಸುಗುಪ್ಪಿ ಅನ್ನುವಂಥ ಹಳ್ಳಿ ಈ ಭಾಗದಲ್ಲಿ ಇದು ನಮ್ಮ ಮುಡುಗಿ ತಾಲೂಕಲ್ಲಿ ಬರ್ತದೆ, ಮತ್ತು ಹುಣ್ಸಾಳ್ ಅಂತ ಬರ್ತದೆ, ಪಿ ಜಿ ಹುಣ್ಸಾಳ್ ಅಂತೇಳಿ. ಅದೇ ಕಾಲಕ್ಕೆ ಪಿ ವೈ ಹುಣ್ಸಾಳ್ ಬರ್ತದೆ, ಡವಳೇಶ್ವರ ಬರ್ತದೆ, ಅರಳಿಮಟ್ಟಿ ಬರ್ತದೆ. ಹಿಂಗೆ ಅಲ್ಲಿ ಸುತ್ತಮುತ್ತಲ ಈ ಒಂದು ಗಡಪ್ರಭಾ ನದಿಯ ಬದಿಗೆ ಬರ್ತಿರುವಂಥ ಗೋಕಾಕ್ ತಾಲೂಕಿನ ಮತ್ತು ಮುಳ್ಳೂರು ತಾಲೂಕಿನ ಹಳ್ಳಿಗಳು ಸಹಿತ ಇವತ್ತು ನೀರಲ್ಲಿ ನಿಂತು ಹೋಗಿಬಿಟ್ಟಿದೆ. ಅತ್ತೆ ಗಿಡಿಯೋದು ಮತ್ತೆನೊಂದಾಗಲಿ ನೀರಲ್ಲಿ ನಿಂತ ಜನ ಅವ್ರ ಜನಜೀವನ ಅಸ್ತವ್ಯಸ್ತ ಆಗಿದೆ. ಅದರಲ್ಲೂ ಮಸುಗುಬ್ಬಿ ಅಂತೂ ಹೊಳೆ ಬಂದು ಸರ್ತಿಗೊಮ್ಮೆ ಅಂದರೆ ಪ್ರತಿ ಸಲನೂ ತೊಂದರೆಯನ್ನು ಅನುಭವಿಸುವಂಥ ಪೂರ್ತಿ ನದಿ ದಂಡಿ ಮೇಲೆ ಇರೋದ್ರಿಂದ ಹೊಡೆತನ ಬೀಳ್ತಾ ಇದೆ. ಅದು ಎತ್ತರದ ಪ್ರದೇಶ ಕೊಡೋದು ಅಷ್ಟಲ್ಲ, ಭೂಮಿಗಳಿಗೆ ನೀರು ಹೋಗದ ನೋಡುವಂಥ ಕೆಲಸವನ್ನು ಇಲ್ಲಿ ಮಾಡಬೇಕಾಗಿದೆ. ಈ ಕೆಲಸಕ್ಕಾಗಿ ನೀವು ಬರ್ತಾ ಇದ್ದೀರಿ, ಮತ್ತು ಟೈಮು ಹಾಕ್ಕೊಂಡಿದ್ದೀರಿ. ಮೋಸ್ಟ್ಲಿ ನೀವು 11:00 ಬರ್ಬೋದು, ನೋಡಿರಿ, ನೋಡುವ ಜೊತೆಗೆ ಕಾರ್ಯಗಳಾಗಲಿ ಅನ್ನುವಂಥದ್ದು ಒಂದು. ಇದು ಈ ಸುತ್ತಮುತ್ತು ಮತ್ತು ನಮ್ಮ ಘಟಪ್ರಭಾದ ಸುತ್ತಮುತ್ತು ನಡೆದಿರುವಂಥ ಮತ್ತು ಸಮಸ್ಯೆ ಎದುರಿಸುತ್ತಿರುವಂಥ ಸಾಕಷ್ಟು ಜನ ಇವತ್ತು ಪಾಪ ಕಾಳಜಿ ಈ ಒಂದು ಕೇಂದ್ರಗಳಲ್ಲೇ
ಆಗಿದ್ದಾರೆ. ಪ್ರತಿ ಸಲ ಕಾಳಜಿ ಕೇಂದ್ರ ಹೋಗ್ತಾರೆ, ಮತ್ತೆ ಅಲ್ಲೇ ಬರ್ತಾರೆ. ಇದು ಮತ್ತೆ ಇನ್ನೊಂದು ನಿಮಗೆ ಗೊತ್ತಿರಲಿ, ಈ ಸಂದರ್ಭದಲ್ಲಿ 2019 ಈ ಕೊಟ್ಟಂಥ ಪರಿಹಾರಗಳು ಇನ್ನೂ ಕೆಲವು ರೈತರಿಗೆ ಮುಟ್ಟಿಲ್ಲ ಅನ್ನೋ ಸಹಿತ ಆರೋಪಗಳಿದ್ದಾವೆ. ಮುಟ್ಟಿಲ್ಲ, ಅವ್ರು ಇನ್ನೂ ತೊಂದರೆಯಲ್ಲಿದ್ದಾರೆ, ಮನೆಗಳು ಕಳ್ಕೊಂಡವ್ರು ಇದ್ದಾರೆ ಅಂತೇಳಿ. ಅದು ಈ ಸಲ ಹಂಗೆ ಆಗಬಾರ್ದು. ಯಾಕಂದರೆ ಆದಷ್ಟು ಜಲ್ದಿ ಕ್ವಿಕ್ ಈ ಕೆಲಸ ಅವ್ರಿಗೆ ಪರಿಹರಿಸುವಂಥ ಕೆಲಸ ಅಂದರೆ ನಿಜವಾಗಿಯೂ ನೀವು ಈ ಜನಕ್ಕೆ ಮಾಡುವಂಥ ದೊಡ್ಡ ಉಪಕಾರ ಆದಂಗೆ ಆಗ್ತದೆ ಈ ಭಾಗದಲ್ಲೇ. ಅದನ್ನು ನೀವು ಸಾಧ್ಯತೆ ನೀವು ಮಾಡಲಿಕ್ಕೆ ನೀವು ಜನಪರವಾದಂಥ ಮುಖ್ಯಮಂತ್ರಿಗಳು ಇರೋದರಿಂದಾಗಿ ಗೋಕಾಕ್ ಭಾಗದ ಇನ್ನು ಘಟಪ್ರಭಾ ನದಿ ದಂಡೆ ಕೊಟ್ಟ ಎಷ್ಟೆಷ್ಟು ಹಳ್ಳಿಗಳು ಬರ್ತಾವೆ ಅಲ್ಲಿಯ ರೈತರಿಗೆ ಈಗಾಗಲೇ 12,000 ಎಕರೆ ಆದಷ್ಟು ಭೂಮಿಯಲ್ಲಿಯ ಬೆಳೆಗಳು ಹಾನಿಯಾಗ್ಯದವ ನೀರಿನಿಂದ, ಮತ್ತು ಕಬ್ಬು ಸಹಿತ ಹಾನಿಯಾಗ್ಯದ ಪೂರ್ತಿಯಾಗಿ ಅನ್ನುವಂಥ ಮಾತುಗಳು ಬರ್ತಾಯಿದ್ದಾವೆ. ಇದು ಈ ಒಂದು ಮುಖದ್ದಾಯಿತು. ಇನ್ನು ನಂತರದಲ್ಲಿ ನೀವು ಕೃಷ್ಣಾ ನದಿ ಕಡೆಗೆ ಹೋಗ್ತಾ ಇದ್ದೀರಿ, ಕಾಗವಾಡಕ್ಕೆ 3 ಗಂಟೆಗಿನ 3:30 ಟೈಮಿಂಗ್ ಕೊಟ್ಟಿದ್ದೀರಿ. ಅಲ್ಲಿಂದೂ ಇನ್ನೂ ಇದಕ್ಕಿಂತಲೂ ಭೀಕರಾಗ್ಯದ ಕೃಷ್ಣಾ ನದಿಯ ಒಂದು ದಾಳಿಯಿಂದಾಗಿ. ಅಥಣಿ ತಾಲೂಕು ಅದಕ್ಕೆ ಸಂಬಂಧಿಸಿದಂಥ ಅಲ್ಲಿ ಸುತ್ತಮುತ್ತ ಏನು ಹಳ್ಳಿಗಳು ಬರ್ತಾವೆ ಅದರ ಪರಿಸ್ಥಿತಿಗಳ ಬಗ್ಗೆ ಇನ್ನೂ ನಾಜೂಕಾಗಿದೆ. ಹೆಚ್ಚು ಕಡಿಮೆ ಅಲ್ಲಿ ಒಂದು ಸರ್ವೆ ಪ್ರಕಾರ 42,000 ಹೆಕ್ಟರ್ ಬೆಳೆ ಪೂರ್ತಿಯಾಗಿ ಮುಳುಗೋಗ್ಬಿಟ್ಟಿದೆ, ನಾಶ ಆಗಿದಂತ 42,000 ಹೆಕ್ಟರ್ ಬೆಳೆ ಕೋಟಿಗಳಲ್ಲಿ ಲೆಕ್ಕ ಮಾಡಬೇಕಾಗ್ತದೆ ಹಾನಿಯನ್ನು. ಕೃಷ್ಣಾ ನದಿ ಪ್ರತಿ ವರ್ಷವೂ ಇದು ನಡೀತಾನೆ ಇರ್ತದೆ, ನಿರಂತರವಾಗಿ ಕೃಷ್ಣ ಉಗ್ರವಾದಲ್ಲಪ್ಪ ಅಂತಂದ್ರೆ ಮುಗಿದೋಗ್ಬಿಡ್ತು ಅಲ್ಲಿ ಜನ ಒದ್ದಾಡುವಂಥ ಪರಿಸ್ಥಿತಿ. ಅದಕ್ಕೆ ಕಾರಣ ಅಂದ್ರೆ ನಾವು ಹಿಂದೆ ಮಾಡಿದ್ದ ನಿಜಲಿಂಗಪ್ಪನ ಮಾಡಿದ್ದಂಥ ಒಂದು ತಪ್ಪಾಗಿರ್ಬೋದು, ಮತ್ತೊನಾಗಿರ್ಬೋದು, ಆ ಸಂದರ್ಭದಲ್ಲಿ ಅನಿವಾರ್ಯ ಆಗಿರ್ಬೋದು. ಆವತ್ತೇನಾದರೂ ಒಂದಿಷ್ಟು ನೀರು ನಮಗೆ ಬಿಡುವಂಥ ವ್ಯವಸ್ಥೆ ಆಗಿದ್ರೆ ಬರಗಾಲದಲ್ಲೇ ಅಲ್ಲಿ ನೀರು ಸಿಗುವಂಗಿಲ್ಲ. ಕೃಷ್ಣಾ ನದಿ ಅಂತ ದೊಡ್ಡ ನದಿ ಅಂತಕೊಂಡು ಒದ್ದಾಡುವಂಥ ಪ್ರಸಂಗ ಅತ್ತಿನಿ ಮತ್ತು ಇನ್ನುಳಿದ ಈ ಕರ್ನಾಟಕದ ರಾಜ್ಯಗಳ ಜಿಲ್ಲೆಗಳಲ್ಲಿ ಅದು ತಾಲೂಕುಗಳಲ್ಲಿ ಅದೇ ಕಾರಕ್ಕೆ ಬಿಜಾಪುರದಲ್ಲಿ ಮುಂದೆ ತೊಂದರೆ ಆಗ್ತದೆ ನೀರು ನಿಮಗೆ ಗೊತ್ತದೆ ಅಂದ್ರೆ ನಾವು ಹೇಳೋ ಉದ್ದೇಶ ಏನಪ್ಪ ಇಲ್ಲ ಅಂತಂದ್ರೆ ಈ ಅಲ್ಲಿ ಒಂದು ಶಾಶ್ವತ ಪರಿಹಾರ ಹುಡುಕಬೇಕಾಗಿದೆ. ಆ ಪರಿಹಾರ ಹುಡುಕೋದಷ್ಟೆಲ್ಲ ಆ ಸಮಯಕ್ಕೆ ಸರಿಯಾಗಿ ಮುಗಿಯುವಂಥವು. ಯಾವುದೇ ಸ್ಕೀಮ್ ತೊಗೊಂಡ್ರು ಸಮಯಕ್ಕೆ ಸರಿಯಾಗಿ ನೋಡಿ ಸೇತುವೆಗಳ ಸಲುವಾಗಿ ಇನ್ನೂ 179 ಕೋಟಿ ಇದ್ದರೂ ಸಹಿತ ಕೆಲಸ ಪ್ರಗತಿ ಆಗ್ತದೆ. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ ಅಂತೂ ನಿಮಗೆ ಗೊತ್ತದೆ. ಅದನ್ನು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಆಡಳಿತಾತ್ಮಕ ಕಾರಣಗಳು ಇರ್ಬೋದು, ಇದೆ ಅಧಿಕಾರ ಶಾಹಿ ಜನನೂ ಅಷ್ಟೇ ಆಲಸಿ ಜನ, ಅಷ್ಟೇ ಅವ್ರಿಗೆ ಬೆನ್ನು ಹತ್ತಬೇಕು, ಅದು ಅವ್ರ ಪರ್ಸನಲ್ ಕೊಡಬೇಕು, ಅದು ಗೊತ್ತದೆ ನಿಮಗೆ. ಅದಕ್ಕಾಗಿ ಇವೆಲ್ಲ ತೀವ್ರವಾಗಿ ಮುಗಿಸುವಂಥದ್ದು ಕೆಲಸ ಆಗಬೇಕಾಗ್ಯದ. ಇನ್ನು ಈ ಕೃಷ್ಣಾ ನದಿಯ ತಟದಲ್ಲಿ ಬರುತ್ತಿರುವಂಥ ಅನೇಕ ಹಳ್ಳಿಗಳು, ಉದಾಹರಣೆಗೆ ನಿಮಗೆ ಹೇಳುವಂಥದ್ದು ಏನಪ್ಪ ಅಂದರೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಬರುತ್ತಿರುವಂಥ 15 ತಾಲೂಕದ ಹೊರಗುಬಾಳಿ, ಸಪ್ತಸಾಗರ, ನಾಗನೂರ, ಪಿಕ್ಕೆಸತ್ತಿ, ಜನವಾಡ, ಅವರಗೋಡ, ಮಹೇಶ್ವಾಡಗಿ, ಜಂಜನವಾಡ, ಸೌದಿ, ತೀರ್ಥ, ಇಂಥಲ್ಲೆಲ್ಲ ಎಲ್ಲ ಹಳ್ಳಿಗಳಲ್ಲಿ ನೀರು ಒಳಗೋಕೆ ಅಲ್ಲಿ ಕಾಳಜಿ ಕೇಂದ್ರಗಳು ಜನ ಹೋಗಿ ಮುಗಿಬಿಡ್ತಾ ಇದ್ದಾರೆ. ಪರಿಸ್ಥಿತಿ ಭಾಳ ಗಂಭೀರ ಆಗಿಬಿಟ್ಟಿದೆ ಅವ್ರ ಪರಿಸ್ಥಿತಿ. ಯಾಕಂದರೆ ಪ್ರತಿ ಸಲನೂ ಬರೋದನ್ನ ಅಲ್ಲಿ ಕೃಷ್ಣಾ ನದಿ ನಮಗಿಂತ ಘಟಪ್ರಭಾ ನದಿಗಿಂತಲೂ ನಮ್ಮ ಕೃಷ್ಣಾ ನದಿಯ ಒಂದೇನು ಹಾವಳಿ ಏನದ ಅದರಲ್ಲೂ ಮಹಾರಾಷ್ಟ್ರದ ಮಳೆ ಹೆಚ್ಚಾಯ್ತಪ್ಪ ಅಂದರೆ ಆ ಒಂದು ಪಶ್ಚಿಮ ಘಟ್ಟದಲ್ಲೇ ಅದರ ಹೊರತ ಮಹಾರಾಷ್ಟ್ರ ಬೀಳುಗಿಂತ ಹೆಚ್ಚು ಕರ್ನಾಟಕದ ಈ ಆದಿ ಆರಂಭದಲ್ಲಿ ಬರುತ್ತೆ ಚಿಕ್ಕೋಡಿ ಒಂದು ಅದ್ರ ಜೊತೆಗೆ ಅಥಣಿ ಇವೆರಡು ತಾಲೂಕುಗಳು ಅದು ಮುಂದೆ ಹೋದಂಗೆ ಬಿಜಾಪುರ ಅಥವಾ ವಿಜಯಪುರ ಅದರ ನಂತರ ಹಂಗೆ ಬೆಳೀತಾ ಹೋಗ್ತದೆ. ಅದು ಎಲ್ಲಿವರೆಗೆ ಹೋಗ್ತದೆ ಈ ಒಂದು ಶೀತಿ ಮನೆ ತನಕನೋ ಹಂಗೆ ಮುಂದೆ ಹೋಗ್ತದೆ ಹಂಗೆ. ಅದಕ್ಕೆ ಆದರೆ ಅಲ್ಲಲ್ಲೇ ಇವುಗಳಿಗೆಲ್ಲ ಒಂದು ಪರಿಹಾರವನ್ನು ಹುಡುಕುವಂಥ ಕೆಲಸ ಆಗಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಚಿಕ್ಕೋಡಿ ಅಲ್ಲಿ ಜನ ಸಾಕಷ್ಟು ತೊಂದರೆ ನಂಬರ್ಸಿದ್ರೆ ಇದೇ ಹೇಳಿದಂಥ ಹಳ್ಳಿಗಳಲ್ಲೇ ಈಗಾಗಲೇ ಏನಪ್ಪ ಅಂದರೆ 36,459 ಹೆಕ್ಟರ್ ಅದಕ್ಕೆ ಕಪ್ಪುಗಳನ್ನು ಬೆಳೆದಿದ್ದಾರೆ. ಇಲ್ಲೇ ಹೆಕ್ಟರ್ 36,459 ಹೆಕ್ಟರ್ ಕಬ್ಬದ ರೀ ಮ್ಯಾಕ್ಸಿಮಮ್. ಆದ್ರೆ ಉಳಿದ ಗೋವಿನ ಜೋಳ ಅದು 1,428 ಹೆಕ್ಟರ್ ಅದ ಪ್ರದೇಶ. ಸೋಯಾಬೀನ್ 1,256 ಹೆಕ್ಟರ್ ಅದ. ಮತ್ತು ಭತ್ತ 574 ಹೆಕ್ಟರ್ ಅದ. ಹೆಸರುಕಾಳು 569 ಹೆಕ್ಟರ್ ಅದ. ಉದ್ದಿನ ಬೇಳೆ ಉದ್ದ 493 ಅದ. ಶೇಂಗಾ 388 ಅದ ಹೆಕ್ಟರು. ಮತ್ತು ಹತ್ತಿ 253 ಹೆಕ್ಟರ್ ಅದ. ಸೂರ್ಯಕಾಂತಿ 240 ಹೆಕ್ಟರ್ ಅದ. ಜೋಳ 40 ಹೆಕ್ಟರ್ ಅದ. ಹಿಂಗೆ ಟೋಟಲ 41,700 ಹೆಕ್ಟರ್ದಷ್ಟು ಈಗಾಗಲೇ ಈ ಒಂದು ಕೃಷ್ಣಾ ನದಿಯ ಹಾವಳಿಗೆ ಕಮರಿ ಹೋಗ್ಯದ. ಅದು ನಾಶ ಆಗಿದ್ರು ಅಡ್ಡಿ ಇಲ್ಲ, ಆ ಹಳ್ಳಿ ಬರೋ ಸಾಧ್ಯತೆ ಇಲ್ಲ. ಕೊಳಿತಾ ಇದ್ದಾವೆ ಅಂತ ಕಬ್ಬೇನು ಒಂದು ಸ್ವಲ್ಪ ತಡಿಬೋದು ನೀರನ್ನು, ಉಳಿದ ಬೆಳೆಗಳಂತೆ ತಡೀಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಪರಿಸ್ಥಿತಿ ಅಲ್ಲಾಗ್ಯದ. ಪ್ರತಿ ಸಲ ಎಷ್ಟು ಆಗ್ತಾನೆ ಇರ್ತದೆ ನೀರು ಬಂದಾವೊಮ್ಮೆ ಹಿಂಗೆ ಹಾನಿ ಆಗ್ತಾ ಇರ್ತದೆ. ಮತ್ತು ಎಲ್ಲ ರೈತರಿಗೂ ಇದರ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಸಿಗಲಿಕ್ಕಿಲ್ಲ, ಸಿಕ್ಕಿಲ್ಲ ಭಾಳಷ್ಟು ಕಡೆ. ಹೀಗಾಗಿ ರೈತರು ಇವತ್ತು ಅಸಮಾಧಾನಗೊಂಡಿದ್ದಾರೆ ಈ ಸರ್ಕಾರಗಳ ಬಗ್ಗೆ. ಆದರೂ ಪಾಪ ಪರಿಸ್ಥಿತಿ ಏನಪ್ಪ ಅಂದರೆ ಅವ್ರು ಕೇವಲ ಒಂದು ಹೋರಾಟ ಮಾಡೋದು, ಮತ್ತೇನು ಮಾಡೋದು ಮಾಡಿ ನಂತರ ಇನ್ನು ಅನಿವಾರ್ಯ ಪಾಪ ಅದಕ್ಕೆ ಮತ್ತೊಂದು ಉದ್ಯೋಗ ಬರೋದಿಲ್ಲ ಅವ್ರಿಗೆ. ಇನ್ನೊಂದು ಉದ್ಯೋಗಗಳು ಇಲ್ಲ, ಇಲ್ಲ ಉದ್ಯೋಗ ಸೃಷ್ಟಿನೂ ಇಲ್ಲ ಈ ರಾಜ್ಯದಲ್ಲಿ ಆಯಿತು, ಈ ದೇಶದಲ್ಲಿ ಆಯಿತು. ಮತ್ತು ಅದನ್ನು ಮಾಡುವಂಥದ್ದು ಕಡೆಗೆ
ಒಂದು ಕಡೆಗೆ ಹೊಟ್ಟೆಗೆ ಹಾಕ್ತಾ ಇದ್ದಪ್ಪ ಇದನ್ನು ಅಂತದ್ದು. ಹೀಗಾಗಿ ಇಲ್ಲೂ ಜೀವನ ಮಟ್ಟ ಒಳ್ಳೆಯದಾಗಿದೆ ಹಲವು ರೈತರು, ಆದರೆ ಅದು ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಇದಾಗಿಲ್ಲ. ಇದಕ್ಕೆ ನಿಮಗೂ ಗೊತ್ತದ, ಇದಕ್ಕೆ ಎಮ್ ಎಸ್ ಪಿ ಇದು ಮತ್ತು ನಿಮ್ಗೆ ಮಾಡಲಿಕ್ಕೆ ಸಾಧ್ಯ ಇದೆ. ಎಮ್ ಎಸ್ ಪಿ ಸಿದ್ದರಾಮಯ್ಯನವ್ರಿಗೆ ಯಾಕೆ ಸಾಧ್ಯ ಇದಪ್ಪ ಅಂದ್ರೆ ಅದು ಸ್ಟೇಟ್ ಸಬ್ಜೆಕ್ಟ್ ಇರೋದ್ರಿಂದ ನೀವು ಅದನ್ನು ಮಾಡ್ಬೋದು. ಅದಕ್ಕೆ ಸೆಂಟ್ರಲ್ದಾರ ಹಾದಿ ನೋಡ್ಬೇಕು ಅಂತಿಲ್ಲ, ಹಾಡ್ಕೊ ಹಾದಿ ನೋಡ್ಬೇಕು ನಿಲ್ಬೇಕು ಅಂತಿಲ್ಲ. ಯಾಕೆ ಸೆಂಟ್ರಲ್ದವ್ರು ಅಂದರೆ ಅವ್ರು ಮಾಡೋದಿಲ್ಲ ಅನ್ನೋದು ಈಗಾಗಲೇ ಫಿಕ್ಸ್ ಆಗಿದೆ. ಆದರೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಈ ಹಿನ್ನೆಲೆಯಲ್ಲಿ ರಾಷ್ಟ್ರಕ್ಕೆ ನಾವು ಏನಾದರೂ ಸರ್ಕಾರ ಬಂತಂದ್ರೆ ನಮ್ಮದು ಇಂಡಿಯಾ ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ನೇತೃತ್ವ ಸರ್ಕಾರ ಆಗಿರ್ಬೋದು ಅಂದ್ರೆ ನಾವು ಇದ್ದಂದ್ರೆ ಎಮ್ ಎಸ್ ಪಿ ಅದನ್ನು ಕಾನೂನು ಮಾಡ್ತೀವಿ ಅಂತ ಹೇಳಿದರು. ಅದನ್ನು ಇದು ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು? ಪಾಪ ರೈತರು ಖುಷಿ ಆಗಿಬಿಡ್ತಾರೆ. ಯಾಕಂದ್ರೆ ಅವ್ರು ಬೆಳೆದ ಬೆಳಗ್ಗೆ ರೇಟ್ ಸಿಕ್ತಪ್ಪ ಅಂದ್ರೆ ಇಂಥ ಹಾನಿಗಳು ತಡೆಯುವಂಥ ಶಕ್ತಿ ಬರ್ತದೆ ಅವ್ರಿಗೆ. ಮತ್ತು ನಿಮಗೆಲ್ಲ ಗೊತ್ತದೆ ಇದ್ರ ಮೇಲೆ ಆ ಜೀವಮ ಮಾಡುವಂಥದ್ದು ಮತ್ತೆ ನಾವು ಮಾಡ್ತೀವಿ ಬೆಳಗಾವಿ ಮೇಲೆ ಎಷ್ಟು ಮಟ್ಟಿಗೆ ಬಂದು ಆ ಜನಕ್ಕೆ ಒಂದು ಹಾನಿ ಅನುಭವಿಸಿದ ಜನಕ್ಕೆ ಬಂದು ಬಿಡ್ತದೆ ಅನ್ನೋದು ನೀವು ಸಾಕ್ಷಿ ಸಮೇತ ಹೇಳ್ಬೋದು. ನಾವು ಕರ್ಕೊಂಡು ಹೋಗಿ ಎಲ್ಲರಿಗೂ ಯಾವ ರೀತಿ ಆಗ್ತದೆ, ಹೆಂಗೆ ಕಾಡ್ತಾರೆ ಅವರು, ಏನು ಮಾಡ್ತಾರೆ ಅಂತಾರೆ. ಅದಕ್ಕಿಂತಲೂ ಅವರು ಬೆಳೆದ ಬೆಳೆಗೆ ಬೆಲೆ ಒಂದು ನ್ಯಾಯ ಸಮ್ಮತವಾಗಿ ಶಿವಮೊಗ್ಗಾಯ್ತಪ್ಪ ಅಂದ್ರೆ ಅವ್ರು ಬದುಕ್ತಾರೆ. ಮತ್ತು ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂತಂದರೆ ಈ ಎರಡೂ ಭಾಗದಲ್ಲಿ ಈ ಚಿಕ್ಕೋಡಿ, ಅತ್ತಿನಿ ಮತ್ತು ಗೋಕಾಕ್, ಇದು ಗೋಕಾಕದಲ್ಲೇ ಘಟಪಟ ನದಿ ಅಲ್ಲೇ ಕೃಷ್ಣಾ ನದಿ, ಇವುಗಳಿಗೆ ಎಲ್ಲೆಲ್ಲಿ ಏನೇನು ಯಾವ ರೀತಿ ಹಾನಿ ಮಾಡ್ತದಪ್ಪ ನದಿ ಬಂದಾಗ ಅನ್ನೋ ಜಾಗದಲ್ಲೇ ಅವ್ರಿಗೆ ಒಂದು ಪರಿಹಾರ ರೂಪದಲ್ಲಿ ಅಟ್ಲೀಸ್ಟ್ ಅವ್ರ ಪುನರ್ವಸತಿ ಕೆಲಸ ಆಗುವಂಥವು ಜನ ಅಟ್ಲೀಸ್ಟ್ ದೂರ ಇರುವಂಥವು. ಒಳಗೆ ಅಂತ ನದಿ ದಂಡಿ ಬಂದ ಇವೆಲ್ಲ ಬೆಳೆ ಇರೋದ್ರಿಂದ ಅವು ಬರುವುದನ್ನು ಪ್ರತಿ ವರ್ಷ ಆಗುವುದನ್ನು ಬೆಳೆ ನಾಶ ಆಗುವುದನ್ನು. ಅದಕ್ಕೆ ಇಲ್ಲಿ ಏನಾಗಿದೆ ಅಂದರೆ ಈ ಪರಿಸ್ಥಿತಿ ನಿಮ್ಗೆ ಗೊತ್ತದ, ಬೇಸಿಗೆಯಲ್ಲಿ ಏನಾಗಿಬಿಡ್ತದಪ್ಪ ಅಂದ್ರೆ ಬರ ಆಗಿಬಿಡ್ತದೆ. ಬರದಿಂದಾಗಿ ಜನ ತೊಂದರೆ ಅನುಭವಿಸ್ತಾರೆ. ಆಗ ಕೊಯ್ನಾದಿಂದ ನೀರನ್ನು ಬಿಡೋದು ಬಂದು ಥೇಮಿಸಿ ಬಿಡೋದು ಸಹಿತ ಅವರು ಮಹಾರಾಷ್ಟ್ರಿಗರು ಎಂದೂ ಮಾಡ್ತಾ ಇರ್ತಾರೆ. ಬೆನ್ನತ್ಬೇಕು ಮಾಡಬೇಕು ರಿಕ್ವೆಸ್ಟ್ ಮಾಡ್ಕೋಬೇಕು ಅಂದಾಗ ಏನೋ ಅರ್ಧ ಟೇಮಿಷನು ಟೇಮಿಷನು ನೀರು ಬಿಡಿದ್ರೆ ಅದು ದಂಡಿಗೆ ಬಂದಿದ್ರು ಕಬ್ಬು ಹಾಕಿರ್ತಾರೆ ಎಲ್ಲ ಕಡೆ. ಹೀಗಾಗಿ ಕಬ್ಬು ಇದು ನೀರು ಜಗ್ಗಿ ಹೋಗದ ಮುಂದಿನ ಕುಡಿಯಾಕ್ಸೆ ನೀರಿಲ್ಲದಂಥ ಪರಿಸ್ಥಿತಿ ಬರ್ತದೆ. ಇದು ನಿಮಗೆ ಗೊತ್ತದೆ. ಅಂದ್ರೆ ಒಂದು ಇಲ್ಲಿ ಶಾಶ್ವತ ಪರಿಹಾರ ಮಾಡಬೇಕಾಗಿದೆ, ಜೊತೆಗೆ ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಭಾಳ ಗಮನಿಸ್ಬೇಕಾಗಿದೆ. ಇದು ಮತ್ತೆ ಪರ್ಯಾಯವಾಗಿ ಏನದಪ್ಪ ಸಾಧ್ಯದ ಬೆಳೆಗಳಿಗೆ ಕಬ್ಬ ಹೌದು ಒಳ್ಳೆಯದನ್ನು ಒಮ್ಮೆ ಲಾಭ ಬರ್ತದೆ ಅಂತೇಳಿ, ಬಟ್ ಅದರಿಂದ ಆಗುವ ಹಾನಿಗಳು ಸಾಕಷ್ಟು ನಿಮಗೆ ಗೊತ್ತದೆ. ಯಾಕಪ್ಪ ಅಂದ್ರೆ ಇನ್ನುಳಿದು ಯಾವ ಬೆಳೆ ಬೆಳೆಯಲಾರ್ದಂಗೆ ಇವತ್ತು ನೋಡ್ರಿ ಕಾಳುಗಳು ಯಾವ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದಿದ್ದೀವಪ್ಪ ಅಂತಂದ್ರೆ ಯಾವ ಕಾಳನ್ನು ತೆಗೆದುಕೊಳ್ಳಿಕ್ಕೆ ಹೋದ್ರು ಸಹಿತ 200-300 ಅನ್ನೋ ಪರಿಸ್ಥಿತಿ. ಈಗ ನಿಮಗೂ ಮತ್ತೆ ಇನ್ನೊಂದು ಎಣ್ಣೆ ಪದಾರ್ಥಗಳು ಯಾವುದೇ ಶೇಂಗಾ ಇರ್ಬೋದು ಅಥವಾ ಕುಸುಬಿ ಇರ್ಬೋದು ಅಥವಾ ಇನ್ನುಳಿದ ಸೋಯಾಬೀನ್ ಇರ್ಬೋದು, ಅದಕ್ಕೆ ಅಲ್ಲಕ್ಕ ಇಂಥ ಅನೇಕ ಒಂದು ಎಣ್ಣೆ ಕಾಳುಗಳ ಸಹಿತ ನಾವು ಬೆಳೀಲಾರ ಸ್ಥಿತಿ ಬಂದಿರ್ತೀವಿ. ಯಾಕಂದರೆ ಕಬ್ಬ ಹಾಕೋದು ಹಾಕೋದು ಕಬ್ಬ ನಿಮಗೆ ನಮಗೆ ಗೊತ್ತಿದ್ದಂಗೆ ಕೇವಲ ಎರಡಕ್ಕೆ ನಾವು ಒಂದು ಸಾರಾಯಿಗೆ, ಇನ್ನೊಂದು ಏನಪ್ಪ ಎಥನಾಲ್ ಮಾಡ್ತಲ್ಲಪ್ಪ ಅಂದ್ರೆ ಅದರಿಂದ ನೀವು ವಿದ್ಯುತ್ ಉತ್ಪಾದನೆ ಮಾಡುವುದಿಲ್ಲ ಅಂತಲ್ಲ, ಮತ್ತೊಂದು ಏನಪ್ಪ ಅಂದರೆ ಸಾರಾಯಿ ಮತ್ತು ಸಕ್ಕರೆ ತಿನ್ನುವಂಥಕ್ಕೆ ಎರಡಕ್ಕೆ ಉಪಯೋಗವು ಎಥನಾಲ್ಗಾಗಿ ಎಥನಾಲ್ ತಯಾರು ಮಾಡೋದಕ್ಕೆ ಅಲ್ಲಿ ಅನುಕೂಲ ಇದ್ದರು ಸಹಿತ. ಅದರಿಂದ ಏನಾಗ್ತದಪ್ಪ ಅಂದ್ರೆ ಈ ಒಂದು ಎಷ್ಟು ಮಟ್ಟಿಗೆ ಅದು ಅನುಕೂಲ ಆಗ್ತದೆ ನೋಡ್ಬೇಕಾಗಿರೋದು. ಕೆಲವೇ ಕೆಲವು ಒಂದಿಷ್ಟು ಫ್ಯಾಕ್ಟ್ರಿಗಳು ಅಥವಾ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ಕೋವಿಡ್ ಮೂಮೆಂಟ್ದಲ್ಲಿ ಇವರು ಹೆಚ್ಚಿಗೆ ಲಾಭ ಈ ಫ್ಯಾಕ್ಟ್ರಿ ಜನರಿಗಿತ್ತು, ಎಲ್ಲರಿಗೂ ಓಪನ್ ಸಿಗಲಿಲ್ಲದ. ಯಾಕಂದ್ರೆ ಯಾವ ಒಂದು ಇವತ್ತಿನ ಶುಗರ್ ಫ್ಯಾಕ್ಟ್ರಿ ಇರ್ಬೋದು ಮತ್ತೇನು ಇರ್ಬೋದು ಏನು ಹೇಳ್ತಾರಪ್ಪ ಅದು ಲಾಸನ್ನು ತೋರಿಸ್ತಾ ಇರ್ತಾರೆ, ಮತ್ತು ರೈತರಿಗೆ ಅವರ ಬೆಲೆಯನ್ನು ಕೊಡಲಾರ್ದು ಹೋಗಿದ್ದಕ್ಕಾಗಿ. ಮತ್ತು ಈಗಾಗಲೇ ಒಂದು ಕಾನೂನು ಅದು ನಿಮಗೆ ಗೊತ್ತದೆ, ಅದೇನಪ್ಪ ಅಂತಂದ್ರೆ 15 ದಿನದಲ್ಲೇ ಫ್ಯಾಕ್ಟ್ರಿಗೆ ಕಬ್ಬು ಬಂದು ಹಚ್ಚಿದ ದಿನಗಳೊಳಗೆ ಅವರು ಏನಿರ್ತದೆ ತೂಕದ ರೇಟ ನೀವೆಷ್ಟು ಕೊಡ್ತೀವಿ ಅದು ಕ್ಲಿಯರ್ ಮಾಡಿರಿ ಅಂತದ್ದು, ಮಾಡಲಿಲ್ಲ ಅಂದರೆ ಅದರ ನಂತರದಲ್ಲೇ ಬಡ್ಡಿ ಹಾಕಿ ಕೊಡಬೇಕು ಅಂತದ್ದು. ಎಷ್ಟು ಈ ಒಂದು ಶುಗರ್ ಫ್ಯಾಕ್ಟ್ರಿಗಳು ಬಡ್ಡಿ ಹಾಕಿ ಲೇಟಾಗಿ ರೈತರಿಗೆ ಆ ಲೇಟ್ ಆದಂಥ ಒಂದು ಪಿರಿಯಡ್ಗೆ ಬಡ್ಡಿ ಹಾಕಿ ಕೊಟ್ಟಿರ್ತದೆ. ಯಾಕಂದ್ರೆ ಇವತ್ತಿಗೂ ರೈತರ ಕಬ್ಬು ಹಚ್ಚಿ ತಮ್ಮ ಚಪ್ಪಲನ್ನು ಹಾಕಿ ಅಡ್ಡಾಡೋಂಥ ಪರಿಸ್ಥಿತಿಗಳು ನಾವು ನೋಡ್ತಾ ಇದ್ದೀವಿ. ನಿಮಗೆ ಈಗ ನಮ್ಮ ಒಂದು ವಾಹಿನಿ ಮೂಲಕ ಅನೇಕ ಜನರಿಗೂ ಸಹ ತಿಳಿಸಿದ್ದೀವಿ. ಇದು ಈ ಕಬ್ಬು ಏನಪ್ಪ ಅಂತಂದ್ರೆ ನೀವು ಒಂದು ಟನ್ ಬೆಳಿಬೇಕಾಗಿದ್ದರೆ 4,000 ರೂಪಾಯಿ ಖರ್ಚು ಬರ್ತದೆ. ನೀವು ತೊಗೊಳ್ತೀರಿ 2-3 ಸಾವಿರ, ಅದು 3,000 ತೊಗೋಬೇಕಾದ್ರೆ 30,000-40,000 ಅಡ್ಡಾಡಬೇಕಾಗ್ತದೆ. ನೀವು ಇದ್ರ ಜೊತೆಗೆ ಬ್ಯಾಂಕ್ ಜೊತೆಗೆ ಇದು ಸಾರಿ ನಮ್ಮ ಈ ಫ್ಯಾಕ್ಟ್ರಿಗಳ ಜೊತೆಗೆ ಆಡಳಿತ ಮಂಡಳಿಗಳ ಜೊತೆಗೆ ಅಂದ್ರೆ ಇದು 3,000 ಕೊಟ್ಟು ಕೊಡೋದಂಗೆ ಆಗಿರ್ತದೆ ಅಂತ ಅಂದರೆ ಅದಕ್ಕಾಗಿ ಇದು ಲಾಸ್ ಇದ್ದರೂ ಸಹಿತ ಅಟ್ಲೀಸ್ಟ್ ಅಷ್ಟೇ ಬರ್ತದಪ್ಪ ನಮಗಣ್ಣು ಅಂತ ಒಂದು ಸಮಾಧಾನ ನಮ್ಮ ರೈತರಿಗೆ. ಹೀಗಾಗಿ ಅವ್ರು ಹೆಚ್ಚಿಗೆ ಬೆಳೀತಾ ಇದ್ದಾರೆ, ಅವ್ರಿಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೂ ಇದು ಮಾಡ್ತಾ ಇದ್ದಾರೆ. ಇದರಿಂದ ಇನ್ನುಳಿದ ಬೆಳೆಗಳಿಗೂ ಹೊಡೆದು ಬೆಳಗಾಗ್ತದೆ, ಅದ್ರ ಜೊತೆಗೆ ನೀರು ಹೆಚ್ಚಿಗೆ ಈ ಸಂದರ್ಭದಲ್ಲಿ ಬೆಳಗ್ಗೆ ಆಗೋದ್ರಿಂದಾಗೆ ಇದು ಸಹಿತ ನಮಗೆ ಈ ಕಬ್ಬು ಕೈಗೆ ಹತ್ತಂಥದ್ದಾಗ್ಯದ. ಅದರ ಬದಲಾಗಿ ನೀವು ಎರಡೇ ಬೆಳೆ ಬೆಳೆಯುವಂಥದ್ದು, ಮಳೆಗಾಲದಲ್ಲಿ ಬೆಳೆ ಇಲ್ಲದಂಗೆ ಭೂಮಿಯನ್ನು ಕುಲ್ಲ ಇಡೋದ್ರಿಂದಾಗೆ ಒಂದಿಷ್ಟು ಲಾಭ ಆಗ್ಬೋದು ರೈತರಿಗೆ. ಇನ್ನಷ್ಟು ಮೆಕ್ಕಲ ಮಣ್ಣು ಅಥವಾ ನೀರು ಬರಬಹುದು, ಮತ್ತು ಜೊತೆಗೆ ನೀರಿನ ಬಳಕೆ ಕಡಿಮೆ ಆಗ್ಬೋದು ಅನ್ನೋದು ತಜ್ಞರ ಅಭಿಪ್ರಾಯ.
ಆದ್ರೆ ಅದನ್ನು ಮಾಡೋರು ಯಾರ, ಬೆಕ್ಕಿನ ಕೊಳ್ಳೆ ಗಂಟೆ ಕಟ್ಟೋರು ಯಾರ ಅನ್ನೋ ಹಂಗೆ ಆಗ್ಯದ. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಬಂದಂಥ ಈ ಸಂದರ್ಭದಲ್ಲಿ ಅವರು ರೈತರು ಮುಂದೆ ಮೇಲೆ ಬಂದಂಥವ್ರು ಇದ್ದಾರೆ. ರೈತರ ಸಮಸ್ಯೆಗಳಿಗೆ ಗೊತ್ತದೆ, ಇಲ್ಲಿ ಈ ಭಾಗದಲ್ಲಿ ಈ ತೊಂದರೆಗಳಿದ್ದಾವೆ, ಈ ತೊಂದರೆಗೆ ಒಂದಿಷ್ಟು ಶಾಶ್ವತ ಪರಿಹಾರ ಹುಡುಕುವಂಥ ಕೆಲಸವನ್ನು ತಮ್ಮ ಕ್ಯಾಬಿನೆಟ್ ಮೂಲಕ ಮತ್ತು ಅದೇ ಕಾಲಕ್ಕೆ ಇಲ್ಲಿ ಡಿ ಸಿ ಆಗಿರ್ಬೋದು, ಸ್ವತಃ ಉಸ್ತುವಾರಿ ಸಚಿವರು ನಿಮಗೆ ಬೇಕಾದಂಥವ್ರು ಇದ್ದಾರೆ, ಅವರೆಲ್ಲರೂ ವಿಶ್ವಾಸ ತೆಗೆದುಕೊಂಡು ಡಿಸ್ಕಷನ್ ಮಾಡಿ ಇಲ್ಲೇ ಮುಖ್ಯವಾಗಿ ಎರಡೂ ಕ್ಷೇತ್ರಗಳಾಗಿ ಚಿಕ್ಕೋಡಿ ಅತ್ತಿನಿ ಗೋಕಾಕ್ ಈ ಮೂರು ತಾಲೂಕುಗಳು ಇವೆಲ್ಲ ಆರ್ಥಿಕವಾಗಿ ಭದ್ರವಾಗಿ ಇದ್ದಂಥ ತಾಲೂಕುಗಳು, ಜೊತೆಗೆ ಇಂಥ ಹಾವಳಿಗಳಿಂದ ಲಾಸು ಅನುಭವಿಸುವಂಥದ್ದು ನೋಡ್ತಾ ಇದ್ದೀವಿ. ಅಂದ್ರೆ ಆಯ್ನ ಉತ್ತಿದ್ದೆಲ್ಲ ಮೊಮ್ಮಗ್ರು ಉದಾರಕ್ಕೆ ಅಂದ್ರೆ ನಮ್ಮ ಗಾದಿ ಮಾಡ್ತದೆ. ಹಂಗೆ ಅವರೆಲ್ಲ ಏನೋ ಗಳಿಸಿ ಉಳಿಸಿದ್ದು ಈ ಲಾಸ್ ಆದಾಗ ಮತ್ತು ಸರ್ಕಾರಗಳ ಜೊತೆ ಬೆನ್ನತ್ತದು ನಮ್ಗೆ ಕೊಡ್ರಿ ಅಂತ ಹೇಳುವಂಥ ಪರಿಸ್ಥಿತಿಗಳಿದ್ದಾವೆ. ಮತ್ತು ಈ ಒಂದು ಎಲ್ಲ ಕ್ಷೇತ್ರಗಳಲ್ಲೇ ಮನೆಗಳನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬರ್ತದೆ ಹೊಳೆ ಬಂದಾಗ. ಅದಕ್ಕಾಗಿ ಇದನ್ನು ಕೇವಲ ಸೇತುಗಳನ್ನ ಎತ್ತರ ಮಾಡೋದಷ್ಟೇ ಅಲ್ಲ, ಈ ನಗರಗಳಲ್ಲಿರಲಿ ಹಳ್ಳಿಗಳಲ್ಲಿರಲಿ ಹಳ್ಳಿಗಳನ್ನು ಸ್ಥಳಾಂತರ ಮಾಡಿರಿ. ನಗರದಲ್ಲಿ ನೀರು ನುಗ್ಗುವಂಥ ಇಡೀ ಪ್ರದೇಶದಲ್ಲಿ ನುಗ್ಗುವಂಥ ಪ್ರದೇಶದಿಂದ ಎತ್ತರದ ಸ್ಥಾನಗಳಿಗೆ ಒಯ್ಯುವಂಥದ್ದು ಆಗಲಿ, ಇವೆಲ್ಲ ಕೆಲಸಗಳಾದರೆ ಸಿದ್ದರಾಮಯ್ಯನವ್ರು ಬಂದ ಒಂದು ಇವತ್ತು ನೋಡಿದಕ್ಕೆ ಸಾರ್ಥಕ ಆಗ್ತದೆ ಅಂತ. ಸುಮ್ಮನೆ ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾರೆ, ಬಂದು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಮತ್ತು ಇದು ಪಿಕ್ನಿಕ್ಕೂ ಆಗಬಾರ್ದು, ಯಾಕಂತಂದ್ರೆ ಇದು ನಿಮಗೆ ವಿಮಾನದಲ್ಲಿ ಬರ್ತೀರಿ ನೋಡ್ತೀರಿ ಒಂದು ಎರಡು ದಿವಸ ಹಾ ಆಗ್ಯದಪ್ಪ ಅಂತ ಹೇಳ್ತೀವಿ. ಅನೇಕರು ನೀವು ಒಬ್ಬರಲ್ಲ, ಎಲ್ಲ ನಾಯಕರು ಅದು ಮಾಡ್ತಾ ಇದ್ದಾರೆ, ಮೋದಿಯವರು ಮಾಡ್ತಾ ಇದ್ದಾರೆ. ಎಷ್ಟು ಪರಿಹಾರ ಆಗಿದಾವೆ ಈಗಾಗಲೇ ಒಂದು ರಿಪೋರ್ಟ್ ನೋಡಿದ್ವಿ ನಾವು ಒಂದಿಷ್ಟು ವರದಿಯನ್ನು. ಈ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದ 20 ನೆರಳಿ 25 ಮತ್ತೆ ಆಗಿರ್ಬೋದು ಮತ್ತು ರಾಜ್ಯ ಮಟ್ಟದ 20 ಇವುಗಳಿಗೆ ಇಷ್ಟೇ ಪರಿಹಾರ ಕೊಡ್ಬೇಕಂತ ಪಕ್ಕಾ ಮಾರ್ಗದರ್ಶನ ಇಲ್ಲ ಅನ್ನೋದು ರಿಪೋರ್ಟ್ ನಾವು ಕೇಳಿದ್ದೀವಿ. ಅದಕ್ಕಾಗಿ ಕೇಂದ್ರದವರು ಬರ್ತಾರೆ, ಏ ರಾಜ್ಯನ ಕೇಳಿದೆ ಅಂತ ಹೇಳ್ತಾರೆ, ನೀವು ರಾಜ್ಯದವ್ರದ್ದು ಕೇಂದ್ರನ ಕೇಳಿದ್ರಿ ಅಂತ ಹೇಳ್ತೀರಿ, ಯಾರನ್ನು ಕೇಳೋದು ಜನ? ಇದಕ್ಕಾಗಿ ಒಂದು ಫಿಕ್ಸ್ ರೂಲ್ಸ್ ಮಾಡಿ ಹೌದಪ್ಪ ಇಂಥ ಹಾನಿ ಆಯಿತು ಇಂತಿಷ್ಟು ಪರಿಹಾರ ಕೊಡಬೇಕು ಅನ್ನುವಂಥದ್ದನ್ನು ಒಂದು ಕಾನೂನು ಮಾಡಿಬಿಟ್ರೆ. ಈಗ ನೀವು ಕಾನೂನು ತರಲಿಕ್ಕೆ ಹೊರಟಿದ್ದಾರೆ ಕೇಂದ್ರದಲ್ಲಿ ಅಂತ ಸುದ್ದಿಗಳು ಇದ್ದಾವೆ, ವರದಿಗಳು ಇದ್ದಾವೆ. ಆದರೆ ಅವು ನಮ್ಮ ಈ ಹಾನಿಗೊಳಗಾದಂಥ ವಿಪತ್ತಿಗೊಳಗಾದಂಥ ರೈತರಿಗೆ ಆಗಿರ್ಬೋದು, ಇನ್ನೂರು ಜನರಿಗೆ ಆಗಿರ್ಬೋದು, ಪಟ್ಟಣಗಳಲ್ಲಿರುವಂಥ ಜನರಿಗೆ ಆಗಿರ್ಬೋದು, ಒಂದು ಬದುಕನ್ನು ಕೊಡುವಂಥ ಆಗ್ಬೇಕು. ವಿನಃ ಅವು ಏನೋ ಮತ್ತೇನೋ ಆಗಬಾರದು. ಈಗಂತೂ ಏನು ಕೊಡೋ ಪರಿಸ್ಥಿತಿನೇ ಇಲ್ಲ. ಈಗೇನು ಮಳೆಯಲ್ಲಿ ಸಿಕ್ಕಂಥ ಮತ್ತೆಲ್ಲಿ ಸಿಕ್ಕಂಥ ಹೊಳೆಗೆ ಬಂದ ಪ್ರವಾಹಕ್ಕೆ ಈಗ ನೋಡಿರಿ ಕೇರಳದಲ್ಲೇ, ಅದು ನಮ್ಮ ಕರ್ನಾಟಕದಲ್ಲೂ ಸಹಿತ ಈ ಒಂದು ಮಳೆಯಿಂದಾಗಿ ಯಾವ ರೀತಿ ಭೂ ಕುಸಿತಗಳಾಗ್ತಾಯಿದ್ದಾವೆ, ಗುಡ್ಡುಗಳು ಕುಸಿತ ಇದ್ದಾವೆ, ಇದನ್ನೆಲ್ಲ ನೋಡಿಕೊಂಡಾಗ ಇವೆಲ್ಲದಕ್ಕೂ ಪರಿಹಾರವನ್ನು ಕೇಂದ್ರಕ್ಕೆ ಹೇಳಿಕ್ಕೆ ಹೋದರೆ ಕೇಂದ್ರದವರು ರಾಜ್ಯ ಕಡೆ ಪಟ್ಟು ಮಾಡ್ತಾರೆ, ರಾಜ್ಯದವರು ಕೇಂದ್ರ ಕಡೆ ಪಟ್ಟು ಮಾಡ್ತಾರೆ. ಹೀಗಾಗಿ ಈ ತೊಂದರೆಗಳನ್ನ ಅನುಭವಿಸುವಂಥ ಪರಿಸ್ಥಿತಿ ನಮಗೆ ಬಂದದ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿರ್ಬೋದು, ಅದು ನಮ್ಮ ಜಿಲ್ಲೆಗಳಿಗಾಗಿರ್ಬೋದು ಬಂದದ. ಅದಕ್ಕೆ ಈ ಹಿನ್ನೆಲೆಯಲ್ಲೆಲ್ಲ ನಮ್ಮ ಸಿದ್ದರಾಮಯ್ಯನವರು ಮತ್ತು ಅವರ ನೆನಪ ನಾಯಕರಾದಂಥ ರಾಹುಲ್ ಗಾಂಧಿ ಅಂತವರು ಇವರೆಲ್ಲರೂ ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕು. ಮತ್ತು ರೈತರಿಗೆ MSP ಕಾನೂನು ಮಾಡಿಕೊಡಲೇಬೇಕಂತ ನಾನು ಮಾಡ್ತೀವಿ ಅಂತದ. ಆ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಯೋಚನೆ ಮಾಡಬಹುದು ಅಂತ ನಾವು ತಿಳ್ಕೊಂಡಿದ್ದೀವಿ. ಅದನ್ನು ಮಾಡಿದರೆ ಭಾಳ ಉತ್ತಮ ಆಗ್ತದೆ. ಜೊತೆಗೆ ಇವೆಲ್ಲ ಪುನರ್ವಸತಿಗಳು ಎಲ್ಲೆಲ್ಲಂದೆಲ್ಲ ಈಗಾಗಲೇ DC ಮೂಲಕ, ನಿಮ್ಮ ಕಮಿಷನರ್ ಮೂಲಕ, ನಿಮ್ಮ ಉಸ್ತುವಾರಿಯವ್ರ ಮೂಲಕ ತಿಳ್ಕೊಂಡಿರ್ತೀವಿ ಇಲ್ಲಂತಲ್ಲ. ಅದನ್ನು ಕಾರ್ಯರೂಪಕ್ಕೆ ತೊಗೊಂಡು ಬರ್ರಿ, ಅದು ಆಗಲೇ ಆದಷ್ಟು ಶೀಘ್ರವಾಗಿ ಅನ್ನೋದು ನಮ್ಮದೆಲ್ಲ ಬಯಕೆ, ನಮ್ಮ ಜನರೆಲ್ಲ ಬಯಕೆ. ನಮ್ಮ ಜನರ ಮನಸ್ಸಲ್ಲಿ ಏನದ ನಿಮ್ಮ ಬಗ್ಗೆ ಏನು ಮಾಡಬೇಕು ಅನ್ನಿಸ್ತದೆ ಅದನ್ನು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಅಷ್ಟ. ಇದು ನಮ್ಮ ಮಾತಲ್ಲ, ಜನರ ಮಾತು. ಜನ ಇವತ್ತು ಎಲ್ಲರ ಕಡೆ ಕೇಳ್ತಾ ಇದ್ದಾರೆ, ಸಿದ್ದರಾಮಯ್ಯರಾದರೂ ಈ ಪರಿಹಾರ ಹುಡುಕಲಿ, ಗೋಕಾಕದ ಈ ಹಳೆ ದನದ ಪೇಟೆ ಇದು ಕುಂಬಾರ ಓಣಿ ಆಗಿರ್ಬೋದು, ಇನ್ನೊಂದು ನೀರು ಎಲ್ಲೆಲ್ಲಿ ನುಗ್ಗುತ್ತದೆ ಅಲ್ಲೆಲ್ಲ ಈ ಪ್ರದೇಶವನ್ನು ಶಿಫ್ಟ್ ಮಾಡಲಿ, ಪುನರ್ವಸತಿ ಮಾಡಲಿ ಅನ್ನೋದು ಎಲ್ಲರ ಬೈಕೆ ಅದ. ಅದೇ ಕಾಲಕ್ಕೆ ರೈತರು ಸಹಿತ ಬೈಕ್ ಅದ. ಅದರಲ್ಲೂ ಕೃಷ್ಣಾ ನದಿ ತೀರದ ರೈತರಂತೂ ಪಾಪ ಒದ್ದಾಡಿ ಹೋಗ್ತಾ ಇದ್ದಾರೆ. ಯಾಕಂದರೆ ಒಂದಲ್ಲ ಎರಡಲ್ಲ 42,000 ಹೆಕ್ಟರ್ ಭೂಮಿ ನಮ್ಮಲ್ಲಿ ಈ ಒಂದು ಗೋಕಾಕ್ ತಾಲೂಕಿನಲ್ಲಿ 12,000 ಎಕರೆ ಭೂಮಿಗಳು ನೀರಲ್ಲಿ ನಿಂತಿದ್ದಾವೆ. ಅವ್ರಿಗೂ ರೈತರಿಗೆ ಪರಿಹರಿಸಬೇಕು, ಅವ್ರ ಮನೆಗೆ ಬಿದ್ದಂಥ ಮನೆಗಳಿಗೂ ಅವ್ರಿಗೆ ಎದ್ದು ನಿಲ್ಲುವಂಥದ್ದು, ಜೊತೆಗೆ ಈ ಸೇತುವೆಗಳನ್ನು ಆದಷ್ಟು ಎತ್ತರ ಮಾಡಿ ಬೇಗನೆ ಮುಗಿಸುವಂಥದ್ದು. ಏನೇ ಒಂದು ಟೈಮ್ ಫಿಕ್ಸ್ ಆಗಿರ್ತದೆ ಆ ಸಮಯದಲ್ಲಿ ಮುಗಿಯುವಂಥದ್ದು. ಯಾಕಂದರೆ ಈಗ ಕೃಷ್ಣಾ ನದಿಗೆ 7 ಬ್ರಿಡ್ಜಸ್ಗಳು ಇನ್ನೂ ಪೂರ್ಣ ಆಗಿ ನಿಂತಿದ್ದಾವೆ. ಹೀಗಾಗಿ ಅಲ್ಲಿ ಜನಸಂಪರ್ಕ ಕಡಿಮೆ ಆಗಿದೆ, ವ್ಯಾಪಾರಗಳು ಕಡಿಮೆ ಆಗ್ತಾ ಇದ್ದಾವೆ. ಮಳೆಗಾಲ ಬಂದರೆ ಹೊಳೆ ಬರಬೇಕಿದ್ರೆ ಮುಗಿದು ಬಿಡುತ್ತೆ. ತಿಂಗಳಿಂದ ನಾವು ನೀವು ಕೆಲವೊಂದು ಹಳ್ಳಿಗಳಂತೆ ದ್ವೀಪಗಳಾಗಿಬಿಟ್ಟಿದ್ದಾವೆ, ನಡಕಲ್ಲಿ ಹೋಗಲಾರ ಸ್ಥಿತಿ ಅನ್ನುವಂಥವಾಗಿಬಿಟ್ಟವ. ಯಾಕಂದ್ರೆ ಕೃಷ್ಣಾ ನದಿ ದೊಡ್ಡ ನದಿ ಅದು ಈ ರಾಜ್ಯದಲ್ಲಿನ. ಅದಕ್ಕೆ ಇದೂ ಆಗಬೇಕು, ಜೊತೆಗೆ ಆ ನೀರು ಪೂರ್ಣವಾಗಿ ನಾವು ಕರ್ನಾಟಕದವರು ಸಂಪೂರ್ಣ ಉಪಯೋಗ ಮಾಡುವಂಥದ್ದು ಆಗಬೇಕು. ಇವೆರಡೂ ಕೆಲಸ ಆದರೆ ಭಾಳ ಉತ್ತಮ ಆಗ್ತದೆ. ಜೊತೆಗೆ ಈ ನದಿಗಳ ಒಂದು ಹಾವಳಿಯಿಂದ
ನೋವನ್ನು ಅನುಭವಿಸುತ್ತಿರುವಂಥ ಸಂಕಟವನ್ನು ಅನುಭವಿಸುತ್ತಿರುವಂಥ ಜನಗಳಿಗೆ ಒಂದು ಶಾಶ್ವತ ಪರಿಹಾರ ಸಿಗಲಿ, ರೈತರಿಗೆ ಒಂದು ಕಾರಣ ಆಗುವ ಜೊತೆಗೆ ಅವ್ರು ಎಷ್ಟು ಬೆಳೆ ನಾಶ ಆಗಿರ್ತದೆ ಅದಕ್ಕೆ ತಕ್ಕಂಗೆ ಇಷ್ಟು ಕೊಡಬೇಕಪ್ಪ ಅನ್ನುವಂಥದ್ದು ಕಾನೂನು ಆಗಲಿ, ರೈತರದ ಅವ್ರ ಮನೆಗಳಾಗಿರ್ಬೋದು, ಅವರ ಬೆಳೆಗಳಾಗಿರ್ಬೋದು, ಎಲ್ಲದಕ್ಕೂ ಪರಿಹಾರ ಸಿಗುವಂಥದ್ದು. ಮತ್ತು ಇನ್ನುಳಿದ ಈ ಒಂದು ಏನಪ್ಪ ಏನು ನಮ್ಮ ಇಂಡಸ್ಟ್ರಿಯಲಿಸ್ಟ್ ನಾವು ಕೈಗಾರಿಕಾ ಉದ್ಯೋಗ ಮಾಡ್ತಾ ಇರ್ತೀವಿ ನದಿ ದಂಡಿವೆಲ್ಲ ಅಂತ ಹಾಡಿ ಆಗಿದ್ರೆ ಅವಕ್ಕೂ ಒಂದು ಪರಿಹಾರ ಸಿಗುವಂಥದ್ದು ನಿಶ್ಚಿತತೆ ಬರಲಿ. ಕೇವಲ ಒಬ್ಬರನ್ನೊಬ್ಬರು ನೀವು ಹಾಕೋಕ್ಕಿಂತಲೂ ಈ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದು ಇವತ್ತಿನ ತುರ್ತು ಕೆಲಸಕ್ಕೆ ನಾವು ಭಾವಿಸಿದ್ದೀವಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಅದೇ ಕಾಲಕ್ಕೆ ಕಾಮೆಂಟ್ ಮಾಡೋದು ಮಾಡಲಿಕ್ಕೆ ಹೋಗ್ಬೇಡ್ರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಂಡು ವಂದನೆಗಳು.